ಮುಂದಿನ ತಿಂಗಳು ನಮ್ಮ ರಾಷ್ಟ್ರೀಯ ನಾಯಕರು ಅಮಿತ್ ಶಾ ಬರ್ಬೋದು, ಯೋಗಿ ಆದಿತ್ಯನಾಥ್ ಬರ್ಬೋದು, ಮತ್ತೆ ಯಾರಾದ್ರೂ ಬರ್ಬೋದು, ಅವ್ರನ್ನ ಕರೆದು ಮಂಡ್ಯದಲ್ಲಿ ಬೃಹತ್ ಆದಂತ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು. ಆ ನಿಟ್ಟಿನಲ್ಲಿ ಇದೆಲ್ಲ ಪ್ರಯತ್ನಗಳು ನಮ್ಮ ಪಕ್ಷ ಮಾಡ್ತಾ ಇದೆ. ಮತ್ತೆ ಮುಂದಿನ ವರ್ಷ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಏನಾಗ್ತಾ ಇದೆ, ಈ ಒಂದು ಜನದ ದಟ್ಟಣೆ ಏನು, ಮಂಡ್ಯ ಒಳಗೆ ಹೋಗ್ತಾ ಇತ್ತು, ದಿನಾ ಬೆಳಗ್ಗೆ ಜನಗಳಿಗೆ ಕಿರಿಕಿರಿ ಆಗ್ತಾ ಇತ್ತು. ಹಂಗಾಗಿ ಬೈಪಾಸ್ ಮಾಡಿ ಬೆಂಗಳೂರು ಟು ಮೈಸೂರು ಇವತ್ತು 10 ಪುಟಗಳ ಹೆದ್ದಾರಿ ಆಗ್ತಾ ಇದೆ. ಅದಕ್ಕೆ ನಾನು ಪ್ರಧಾನಮಂತ್ರಿಗಳು ಬಂದು ಮುಂದಿನ ವರ್ಷ ಅದನ್ನು ಉದ್ಘಾಟನೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇಡೀ ಮಂಡ್ಯ ಜಿಲ್ಲೆಗೆ ಕಾಯಕಲ್ಪ ತರಬೇಕು, ಈ ಜಿಲ್ಲೆ ಅಭಿವೃದ್ಧಿ ಮಾಡಬೇಕು, ಇಲ್ಲಿ ಜಿಲ್ಲೆಯ ರೈತರ ಸಮಸ್ಯೆಯನ್ನು ಬಗೆಹರಿಸಬೇಕು,